ಅಲ್ವಾ? ಸತ್ಯ ಕನಸು. ಇರ್ಲಿ, ಅವಳಿಗೊಂದು ಗತಿ ಕಾಣಿಸ್ತೀನಿ. ಎಕ್ಸ್ಕ್ಯೂಸ್ ಮೀ ಮೇಡಮ್, ನಾನು ಸೆನ್ಸಸ್ ಆಫೀಸಿಂದ ಬರ್ತಾ ಇದ್ದೀನಿ. ನಮ್ಮ ಹೆಸರೇನು? ಮೈ ನೇಮ್ ಇಸ್ ರೋಜಿ, ROSY. ನಿಮ್ಮ ಹಸ್ಬೆಂಡ್ ಹೆಸರು? ಗೋವಿಂದ. ಮಕ್ಕಳೆಷ್ಟು? ಅದಕ್ಕೆ ಇನ್ನೂ ಟ್ರೈ ಮಾಡ್ತಾ ಇದ್ದೀವಿ. ಇವ್ರ್ಯಾರು? ಇವಳ ಸೆಕೆಂಡ್ ಚಾನಲ್. ಅರ್ಥ ಆಗಿಲ್ವಾ? ಚಿಕ್ಕ ಮನೆ, ಸ್ವಲ್ಪ ದಿನನೇ, ಆಮೇಲೆ ಓಡಿಸ್ಬಿಡ್ತೀವಿ. ಏನೇ, ನಾನು ಸೆಕೆಂಡ್ ಚಾನಲ್? ನಿನ್ಗೆ ಎಷ್ಟು ಪೊಬ್ಬೆ ನಿನ್ಗೆ? ನಾನು ಸೆಕೆಂಡ್ ಚಾನಲ್ ಅಂತೀಯಾ? ನನ್ನೇ ಹೊಡಿತೀಯಾ? ನನ್ನ ಮನೆಗೆ ಬಂದು ನನ್ನ ಮೇಲೆ ಕೈ ಮಾಡ್ತೀನಿ? ಅಯ್ಯೋ ಬೇಡ್ರಮ್ಮ, ನನ್ನ ಮಾತು ಕೇಳ್ರಮ್ಮ. ಇಲ್ಲ ಮಾಡಕ್ಕೆ. ಅಯ್ಯೋ ಇವೇನು ಹೆಣ್ಣ ಹೆಣ್ಣು ಊಟ? ಓಹೋ, ಅಳಿಯಂದ್ರು ವಾಸ್ತೆ, ಅಳಿಯಂದ್ರು ಬರ್ತಾ ಇರ್ಬೇಕು. ಚಿನ್ನದ ಮಲ್ಲಿಗೆ ಹೂವೇ ಲಾಡು, ಹೂವನ್ನು ತಂದೆ ರೋಜಿ ಡಾರ್ಲಿಂಗ್. ಎಲ್ಲಿ ನಮ್ ರೋಜಿ ಡಾರ್ಲಿಂಗ್? ರೋಜಿ ಡಾರ್ಲಿಂಗ್ಗೆ ಈ ಮನೆಯಿಂದ ಎತ್ತಂಗಡಿ ಮಾಡಾಗೋಯ್ತು. ಯಾಕೆ? ಯಾಕೆಂದ್ರೆ ಸೆಕೆಂಡ್ ಚಾನೆಲ್ ಇರ್ಲಿ ಅಂತ ನೀವು ತಗೊಂಬಂದ್ರಿ. ಕೇಬಲ್ ಕಲೆಕ್ಷನ್ ಎಲ್ಲಿ ರಾಂಗ್ ಆಗ್ಬಿಟ್ಟು ಇಡೀ ಟಿವಿನೇ ಢಮಾರ್ ಅನ್ಬಿಡ್ತು ಅಂತ ನನ್ನ ಮಗಳು ಭದ್ರಕಾಳಿ ಅವತಾರ ತಾಡ್ಬಿಟ್ಟು ಪಾರ್ಕೆ ತಗೊಂಡ್ನಾಲ ಕಿಕ್ಕಿ ಅವಳನ್ನ ಎತ್ತಂಗಡಿ ಮಾಡಿಸ್ಬಿಟ್ಲು. ಏನು ಒಡದ್ಲ? ಒಡಿಯದ, ಬಾರ್ಸ್ ಬಿಸಾಕ್ಬಿಟ್ಲು. ಏಯ್, ನಾನ್ ಕರ್ಕೊಂಬಂದಿರ ರೋಸಿನ ಹೆಂಗೆ ಹೊಡೆದೆ ನೀನು? ನನಗೂ ನೀನು ಅಗ್ರಿಮೆಂಟ್ ಆಗಿದೆ ತಾನೆ? ಏನು ನೀನು, ನಾನು ಮಾತಾಡ್ತಾ ಇದ್ರು ಕತ್ತೆ ತರ ಕಿರಿಸ್ತಾ ಇದ್ರು, ಸುಮ್ನೆ ಕುತ್ಕೊಂಡಿದ್ಯಾ? ನೀನ್ ಪಡೆದಿನ? ನನಗೆ ಕತ್ತೆ ಭಾಷೆ ಗೊತ್ತಿಲ್ಲ. ಓಹೋ, ಮಾಡೋದೆಲ್ಲ ಮಾಡ್ಬಿಟ್ಟು ಬೇಜಾನ್ ಡೇಲಾಗ್ ಹೊಡಿತಾ ಇದ್ಯಾ? ನೋಡಿ, ನಮ್ಮಿಬ್ರಿಗೂ ಅಗ್ರಿಮೆಂಟ್ ಆಗಿರೋದು ನಿಜನೇ. ಅಂದ ಮಾತ್ರಕ್ಕೆ ಕಂಡು ಕಂಡು ಹುಡುಗಿನ ಕರ್ಕೊಂಡ್ ಬರೋದು, ಸೆಕೆಂಡ್ ಚಾನಲ್ ಅನ್ನೋದು ಚಕ್ಕಂತ ಆಡೋದು ನನಗೆ ಹಿಡಿಸೋದಿಲ್ಲ. ಬೇರೆ ಯಾರನ್ನಾದ್ರೂ ಕರ್ಕೊಂಡ್ ಬನ್ನಿ, ಬೇಕಾದ್ರೆ ಅವ್ರ ಕಾಲ್ ಒತ್ತೀನಿ. ಬೇರೆ ಯಾರನ್ನ ಕರ್ಕೊಂಡ್ ಬಂದ್ರು ಕಾಲ್ನ ಒತ್ತತ್ಯಾ? ಆಯ್ತು ನೋಡೋಣ. ಏನ್ ರುಚಿ, ಏನ್ ಊಟ, ಏನ್ ಮಜಾ! ಎಲ್ಲದರಲ್ಲೂ ಗೋಡಂಬಿ ಹಾಕೋರೆ, ನಂದಿನಿ ತುಪ್ಪದಲ್ಲಿ ಉರಿದು ಬಿಟ್ಟವ್ರೆ ಹಂಗೇನೆ. ತುಪ್ಪದಲ್ಲಿ ಉರಿದಿಲ್ಲ ಅಳಿದ್ರೆ, ತುಪ್ಪ ಡಬ್ಬಾನೇ ಸುರಿದು ಬಿಟ್ಟು ಅಡಿಗೆ ಮಾಡ್ಬಿಟ್ಟವ್ರೆ. ಅದಕ್ಕೆ ಇಷ್ಟೊಂದು ಚೆನ್ನಾಗಿರೋದು ಅಗ್ಗದೇ ಬೇಕಾಗಿಲ್ಲ, ಹಂಗೆ ನುಣ್ಣು ನುಂಗ್ ಬಿಡ್ಬೋದು. ಇಂಥ ತಿಂದೇ ಇಲ್ಲ ಬಿಡಿ. ಇಲ್ ನೋಡ್ರಿ, ಪೊಗಲ್ ದ್ರಾಕ್ಷಿ ಹಿಂಗ್ ಹಾಕಿದಾನೆ, ಬೇಗ ಬೇಗ ತಿನ್ನಿ, ಬಿಸಿ ಆರೋಗ್ ಅದಕ್ಕೆ ದಬಾಯಿಸಿ ತಿಂತಾ ಇರೋದು. ಅಯ್ಯೋ ನೀನೇ ಊಟ ಬೇಡ, ಕೋಟಿ ಬೇಕು ಅಂದಲ್ಲೇ. ಊಟ ಬೇಕಾದ್ರೆ ತಗೊಂಡ್ಬಿಡು, ಆದ್ರೆ ಕೋಟಿ ಇಲ್ಲ. ಆದ್ರೆ ಯಾವ್ದು ಬೇಕು ಅಂತ ನೀನೇ ಡಿಸೈಡ್ ಮಾಡ್ಕೋ. ನೋಡ್ರ ಇಬ್ರಿಗೂ ಗ್ಯಾಸ್, ಮಾವ ಬೆಳಗ್ಗೆಯಿಂದ 4 ಟೈಮ್ಸ್ ತಿಂದು ಹೊಟ್ಟೆಲೆಲ್ಲೂ ಗ್ಯಾಪೇ ಇಲ್ಲ. ಇದೆಲ್ಲ ಮಿಕ್ಕ ಬಿಟ್ಟಿದ್ಯಲ್ಲ, ಏನ್ ಮಾಡೋದು? ನೋಡಿ, ಏಳ್ ಕಳಿಸಕ್ ಯಾವನು ಭಿಕ್ಷುಕ ತಗೊಂಡ್ ಬಂದ್ಬಿಟ್ಟ, ನನಗೂ ಸಾಕಾಗ್ಬಿಟ್ಟಿದೆ, ತಗೊಂಡೋಗಿ ಎರಡನ್ನ ಅವ್ನಿಗೆ ಹಾಕ್ಬಿಡಿ. ಕರೆಕ್ಟ್, ಪುಣ್ಯ ಏನಾದ್ರೂ ಬರುತ್ತೆ. ಹಂಗಾದ್ರೆ ಕೋಟಿ ಬೇಡ್ವಾ? ಅದನ್ನ ಯಾರನ್ ಬೇಕಾದ್ರೆ ಕೊಡಿ, ಸಾಯೋವರೆಗೂ ನನ್ನನ್ನು ಹೆಂಡತಿಯಾಗಿ ಇಟ್ಕೊಂಡು ಎರಡೊತ್ತು ಊಟ ಕೊಟ್ರೆ ಪ್ಲೀಸ್. ನಮ್ಮ ಮೈಸೂರಿಗೆ ಈಗ ಜ್ಞಾನೋದಯವಾಯ್ತು. ಮಗಳೇ, ಜೀವನಕ್ಕೆ ದುಡ್ಡು ಬೇಕು ನಿಜ, ಆದ್ರೆ ದುಡ್ಡೇ ಜೀವನ ಅಲ್ಲಮ್ಮ. ನಿನ್ ಕಣ್ ತೆರ್ಸೋದಕ್ಕೋಸ್ಕರ ನಿನ್ ಗಂಡ ಈ ರೀತಿ ನಾಟಕ ಆಡಿಸ್ದ, ಅರ್ಥವಾಯ್ತಾ? ಮದುವೆ ಆಗಿದ ತಕ್ಷಣ ನಿನ್ ಗಂಡನಿಗೆ ದುಡ್ಡು ದುಡ್ಡು ಅಂತ ಪೀಡಿಸ್ತೆ. ಒಂದೇ 1,000 ರೂಪಾಯಿ ಸಂಬಳ ತರೋನಾದ್ರೂ ಸರಿ, ಅವನಿಗೆ 1,00,000 ರೂಪಾಯಿ ಪ್ರೀತಿ ಕೊಡ್ಬೇಕು ಕಣಮ್ಮ. ಅವಳೇ ನಿಜವಾದ ಹೆಂಡತಿ, ಅದೇ ಆದರ್ಶವಾದ ಸಂಸಾರ. ಇನ್ಮೇಲೆ ದುಡ್ಡು ದುಡ್ಡು ಅಂತ ಆಸೆ ಬೀಳ್ದೆ, ದೇವ್ರ ಏನ್ ಕೊಟ್ಟೋನೋ ಅದ್ರಲ್ಲಿ ತೃಪ್ತಿ ಬೀಳತ್ತಲಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನಾನು ತಪ್ಪು ಮಾಡ್ಬಿಟ್ಟೆ, ನನ್ನ ಕ್ಷಮಿಸ್ರಿ. ಶಶಿ, ನೀನೇನ್ ತಪ್ಪು ಮಾಡಿದೆ ಅಂತ ನಿನ್ನ ಕ್ಷಮಿಸ್ಬೇಕು. ಇಷ್ಟು ದಿವಸ ನಿನ್ನ ಉಪವಾಸ ಇಟ್ಟಿದ್ಕೆ ನೀನೇ ನನ್ನ ಕ್ಷಮಿಸ್ಬೇಕು. ಬಾ ಕೂತ್ಕೋ, ಬಾಗೋ. ಇದಪ್ಪ ಅನ್ಯೋನ್ಯತೆ ಅಂದ್ರೆ.